ಜೋಗಿಯವರು ಲೈನ್ನಲ್ಲಿದ್ದಾರೆ. ಜೋಗಿ ಸರ್, ನೀವು ಕನ್ನಡ ಚಿತ್ರರಂಗವನ್ನು ತುಂಬ ಹತ್ತಿರದಿಂದ ನೋಡಿದ್ದೀರಿ. ಲೀಲಾವತಿಯವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬಂದಿದೆ. ನಿಮ್ಮ ಜೊತೆ ಲೀಲಾವತಿಯವರ ನೆನಪುಗಳು ಹೇಗಿದ್ದಾವೆ? ಲೀಲಾವತಿಯವರು ನಮ್ಮ ಊರಿನವ್ರು ಕಣ್ರಿ, ಬೆಳ್ತಂಗಡಿಯವರು. ನಮ್ಮ ಊರಿನವರು ನಮ್ಮ ಹತ್ರ ಎಲ್ಲ ತುಳುವಲ್ಲಿ ಮಾತಾಡ್ತಾ ಇದ್ರು. ನಾನು, ಉದಯ ಮರ್ಕಿನಿ, ಶಣೈ, ಗಣೇಶ್ ಕಾಸರಗೋಡು ಎಲ್ಲ ಪತ್ರಿಕಾಗೋಷ್ಠಿಗಳಿಗೆ ಹೋಗ್ತಾ ಇದ್ವಿ. ಆಗ ಅಮ್ಮ ಬಂದ್ಬಿಟ್ಟು ನಮ್ಮಲ್ಲಿ ತುಳುವಲ್ಲಿ ಮಾತಾಡಿ ತುಂಬಾ ಹೊತ್ತು ಮಾತಾಡ್ತಾ ಇದ್ರು. ಆಮೇಲೆ ಅವರ ಕಥೆಗಳನ್ನು ಹೇಳ್ಕೊತಾ ಇದ್ರು. ಅಂದ್ರೆ ಒಂದು ಆತ್ಮೀಯವಾದ ಸಂವಾದ ಸಾಧ್ಯವಾಗ್ತಿದ್ದಂತ ಕಾಲ ಅದು. ನಾವೆಲ್ಲ ಪತ್ರಿಕೋದ್ಯಮ ಶುರು ಮಾಡುವಾಗ ಅವರು ನಾಯಕಿ ಪಟ್ಟದಿಂದ ಇಳಿದು ಪೋಷಕ ಪಾತ್ರಗಳ ಕಡೆ ಹೊರಟಿದ್ರು. ಆದ್ರೆ ಅವರು ನಾಯಕಿಯಾಗಿ ನನಗೆ ಅವರು ಬಹಳ ಸಂತೋಷ ಕೊಡೋದೇನಂದ್ರೆ, ಅವರು 3 ತಲೆಮಾರುಗಳಿಗೆ ಗೊತ್ತಿದ್ದಂತ ನಟಿ. ಅಂದ್ರೆ ನನ್ನ ತಂದೆಯ ವಯಸ್ಸಿನವರಿಗೆ ಗೊತ್ತಿದ್ರು, ನನ್ನ ವಯಸ್ಸಿನವ್ರಿಗೆ ಗೊತ್ತಿದ್ರು, ನನ್ನ ನಂತರದ ವಯಸ್ಸಿನವರಿಗೆ. ಅದು ಸಿನಿಮಾದಲ್ಲಿ ಕೂಡ ನೋಡಿದ್ರೆ ಕೂಡ ತಂದೆ, ಮಗ, ಮೊಮ್ಮಗ ಈ 3 ವಯಸ್ಸಿನವರ ಜೊತೆಗೂ ಅವ್ರು ನಡೆಸಿದ್ದಾರೆ. ಸುಮಾರು ಅವರ ಒಟ್ಟು ಜೀವನ ತಗೊಂಡ್ರೆ ಅವರ ಚಿತ್ರ ಜೀವನ 50-60 ವರ್ಷ ಇದೆ. ಅದು ಒಟ್ಟು ರಂಗಭೂಮಿ ಮತ್ತೆ ಸಿನಿಮಾ ಸೇರಿ ಸುಮಾರು 70 ವರ್ಷಗಳ ಬಹಳ ತುಂಬು ಜೀವನ ಅದು. ಅವರ ಪುಟ್ಟ ಊರಿಂದ ಬೆಳ್ತಂಗಡಿಯಿಂದ ಬಂದು ಇಲ್ಲಿ ಕಷ್ಟಪಟ್ಟು ಒಂದು ಸಣ್ಣ ಪಾತ್ರವನ್ನ ಗಳಿಸ್ಕೊಂಡು ಆ ಪಾತ್ರದ ಮೂಲಕನೇ ಬೆಳೀತಾ ಹೋಗಿ ನೋಡಿ. ಅವರಿಗೆ ಗಾಡ್ ಫಾದರ್ಗಳು ಇರ್ಲಿಲ್ಲ ಆ ಕಾಲದಲ್ಲಿ. ಅವರು ಚಿತ್ರರಂಗಕ್ಕೆ ಬಂದಾಗ ಅವರಿಗೆ ಯಾಕೆ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳುವವರು ಇರ್ಲಿಲ್ಲ. ಆಮೇಲೆ ಸಾಮಾಜಿಕವಾದ ಒಂದು ದೊಡ್ಡ ವಿರೋಧ ಇತ್ತು. ಅದನ್ನೆಲ್ಲ ಲೆಕ್ಕಿಸದೆ ಆಕೆ ಚಿತ್ರರಂಗಕ್ಕೆ ಬಂದಿದ್ದು. ಚಂಚಲ ಕುಮಾರಿ ಸಿನಿಮಾದಲ್ಲಿ ನಟಿಸಿದ್ದು. ಲೀಲಾ ಕಿರಣ ಅಂತ ಅವ್ರ ಹೆಸರು, ಲೀಲಾ ಕಿರಣ ಅಂತ ಅವ್ರು ಬಂದು ಇಲ್ಲಿ ಆಕ್ಟ್ ಮಾಡಿದ್ದು, ನಾಟಕದಲ್ಲಿ ತೊಡಗಿಸ್ಕೊಂಡು ಇದೆಲ್ಲ ಕ್ರಾಂತಿಕಾರಿ. ನನಗೆ ಅವ್ರ ಬಗ್ಗೆ 1-2 ಪುಸ್ತಕ ಬಂದಿದೆ. ಆದ್ರೆ ಆ ಪುಸ್ತಕದಲ್ಲಿ ಬಂದಿದ್ದಕ್ಕಿಂತ ಹೆಚ್ಚು ಅವರ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ. ಅಂದ್ರೆ ತನ್ನ ನೋವುಗಳನ್ನ ಆಕೆ ಎಲ್ಲೂ ದಾಖಲಿಸಲೇ ಇರಲಿಲ್ಲ. ಒಂದ್ಸಲ ಅವರು ಮೂಡುಬಿದ್ರೆಯ ನುಡಿಸಿರಿ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿಯ ಭಾಷಣದಲ್ಲಿ ಅವರು ಸುಮಾರು 20-25 ನಿಮಿಷ ಮಾತಾಡ್ತಾ ತನ್ನ ಈ ಜೀವನದ ಸಂಕಟವನ್ನ ಮತ್ತು ರೇಗೆಯನ್ನ ಬಹಳ ಸೊಗಸಾಗಿ ಹೇಳ್ಕೊಂಡಿದ್ರು. ನಮ್ಗೆಲ್ಲ ಅವ್ರ ಬಗ್ಗೆ ಗೌರವ ಹುಟ್ಟಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಆಕೆ ಕಲೆಗೆ ಕೊಟ್ಟಂತ ಗೌರವ. ಆಮೇಲೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಕೊನೆಯ ದಿನಗಳಲ್ಲಿ ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಂತ ರೀತಿ. ಮತ್ತು ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಲೀಲಾವತಿ ಅವರು ತಮ್ಮ ಜೊತೆಗೆ ನಟಿಸುತ್ತಿದ್ದಂತ ಎಷ್ಟೋ ಮಂದಿ ನಾಯಕ ನಟರುಗಳಿಗಿಂತ ಜಾಸ್ತಿ ಸಂಭಾವನೆ ತಗೊತಿದ್ರು. ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ಎಲ್ಲಾ ನಟರಿಗಿಂತ ಅವ್ರಿಗೆ ಸಂಭಾವನೆ ಜಾಸ್ತಿ. ಮೊದಲು ಲೀಲಾವತಿ ಅವರ ಡೇಟ್ ಇದೆಯಾ ಅಂತ ನೋಡಿ ಆಮೇಲೆ ನಟರ ಡೇಟ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ರು. ನಾವು ಆ ಮಾತುಗಳನ್ನ ನಂತರ ಬಂದ ನಟಿಯರಿಗೆ ಹೇಳ್ತಾ ಇದ್ದೀವಿ. ಬಟ್ ಆ ಕಾಲದಲ್ಲೇ ಅವರು ಅಷ್ಟು ಪ್ರಸಿದ್ಧವಾದ ನಟರಾಗಿದ್ರು, ನಟಿಯಾಗಿದ್ರು. ಮತ್ತು ಅವರು ಸೆಟ್ ನಲ್ಲಿ ಇದ್ಬಿಟ್ಟೆ ಒಂದು ಶಿಸ್ತು ಇರ್ತಾ ಇದ್ರು ಸೆಟ್ ನಲ್ಲಿ ಅಂತ. ಅವರು ತಾಯಿಯಾಗಿ ನೋಡ್ತಾ ಇದ್ರು, ಒಂದು ಎಲ್ಲರೂ ಶಿಕ್ಷಕಿಯಾಗಿ ನೋಡ್ತಾ ಇದ್ರು, ಆಮೇಲೆ ಒಂದು ತಂಗಿಯಾಗಿ ನೋಡ್ತಾ ಇದ್ರು. ಹೀಗೆ ಒಂದು ಸೆಟ್ ಅನ್ನ ಪೂರ್ತಿಯಾಗಿ ತಮ್ಮ ಹತೋಟಿಗೆ ತೆಗೆದುಕೊಂಡು ಚಿತ್ರ ಚೆನ್ನಾಗಿ ಬರುವಂತೆ ಮಾಡ್ತಿದ್ದವರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಅವರು ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದ್ರೆ ಅವ್ರು ತಮ್ಮ ಮಗನನ್ನ ಸಾಕಿದಂತ ರೀತಿ. ತನ್ನ ಮಗ ಎಲ್ಲೂ ಕೂಡ ಒಂದು ತಪ್ಪು ಮಾತಾಡದಂತೆ ಅವರು ಕಾಪಾಡ್ಕೊಂಡು ಬಂದರು. ಸೊ ಇದೆಲ್ಲ ಆ ತಾಯಿಯನ್ನ ಬಹಳ ದೊಡ್ಡ ಮಟ್ಟ ಮಹಾ ತಾಯಿಯನ್ನ ಆಗಿಸಿದೆ ಅಂತ ನನಗೆ ಅನ್ಸುತ್ತೆ. ಜೋಗಿ ಸರ್, ಲೀಲಾವತಿ ಮತ್ತೆ ವಿನೋದ್ ರಾಜ್ ಅಂದ್ರೆ ಮಾದರಿ ಅಮ್ಮ ಮಗ ಇದ್ದಂತೆ. ಲೀಲಾವತಿ ತಮ್ಮ ಮಗನನ್ನ ಹೇಗೆ ಸಾಕಿದ್ರು, ಕೊನೆ ದಿನಗಳಲ್ಲಿ ವಿನೋದ್ ರಾಜ್ ಲೀಲಾವತಿಯವರನ್ನ ತಮ್ಮ ಸ್ವಂತ ಮಗಳ ರೀತಿ ನೋಡ್ಕೊಂಡ್ಬಿಟ್ರು. ಅವರ ಸಂಬಂಧದ ಬಗ್ಗೆ ನೀವು ಕಂಡಂತೆ ಏನ್ ಹೇಳ್ತೀರಿ? ಇಲ್ಲ, ಲೀಲಾವತಿ ಮತ್ತು ವಿನೋದ್ ರಾಜ್ ಸಂಬಂಧ ಇದೆಯಲ್ಲ ನೋಡಿ, ಯಾವಾಗ ದ್ವಾರಕೀಶ್ ಮಗನನ್ನ ಹಾಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟ್ರು, ವಿನೋದ್ ರಾಜ್ ಹಾಕೊಂಡು ಸಿನಿಮಾ ಮಾಡಿದ್ರಲ್ಲ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ. ಹೌದು, ಅದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆನೆ ಆತನಿಗೆ ಡ್ಯಾನ್ಸ್ ಗೊತ್ತಿತ್ತು, ಸಿನಿಮಾಗೆ ಬರ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅಮ್ಮನ ಒಂದು ಒಪ್ಪಿಗೆಗಾಗಿ ಮಗ ಕಾಯ್ತಾ ಇದ್ರು. ಒಂದು ಕ್ಷಣದಲ್ಲಿ ಮಗ ಒಪ್ಕೋತಾರೆ. ಅದರಲ್ಲಿ ಒಂದು ಒಳ್ಳೆ ಹಾಡಿದೆ, ನಾನೇ ನಿನ್ನ, ನೀವೇ ನಮ್ಮ ತಾಯಿ ತಂದೆ ಅಂತ. ಅಂದ್ರೆ ಬದುಕಿನ ಸತ್ಯವನ್ನು ಒಪ್ಕೊಂಡು ಅದನ್ನ ಸ್ವೀಕಾರ ಮಾಡುವಂತ ಒಂದು ಗುಣವನ್ನ ಮಗನಿಗೆ, ಅಂದ್ರೆ ಎಲ್ಲೂ ಕೂಡ ಕ್ರೋಧವಿಲ್ಲದೆ, ಇಲ್ಲಿ ಕೂಡ ಆಕ್ರೋಶವಿಲ್ಲದೆ, ಎಲ್ಲೂ ಕೂಡ ಪಶ್ಚಾತ್ತಾಪವಿಲ್ಲದೆ ಎಲ್ಲವನ್ನು ಒಪ್ಪಿಕೊಳ್ಳುವಂತ ಬಹಳ ದೊಡ್ಡ ಗುಣವನ್ನ ಮಗನಿಗೆ ಹೇಳ್ಕೊಟ್ಟಿದ್ರು. ಆ ಮಗ ಕೂಡ ಅಷ್ಟೇ ಪ್ರೀತಿಯಿಂದ ತನ್ನ ತಾಯಿಯನ್ನು ಬಿಟ್ಟು ಆ ಮಗನನ್ನ ನೋಡಿಲ್ಲ, ಮಗನನ್ನು ಬಿಟ್ಟು ತಾಯಿಯನ್ನ ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ. ಅಂದ್ರೆ ಅವರಿಬ್ಬರು ಸದಾ ಜೊತೆಯಾಗಿ ಇರ್ತಾ ಇದ್ರು ಅಂತ ನನಗೆ ಜ್ಞಾಪಕ ಬರೋದೇನಂದ್ರೆ, ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನ ಕೂರಿಸ್ಕೊಂಡು ತೀರ್ಥಯಾತ್ರೆ ಮಾಡ್ತಾರೆ ಇತ್ತೀಚೆಗೆ ಮೋಟರ್ ಬೈಕ್ ಅಲ್ಲಿ, ಬಹಳ ವೈರಲ್ ಆಗುತ್ತೆ. ಇವರು ಕೂಡ ಜೀವನದಲ್ಲಿ ತನ್ನ ತಾಯಿಯನ್ನ ಕೂರಿಸಿಕೊಂಡು ವಿಶ್ವ ಪ್ರಯತ್ನ ಮಾಡಿದಂತವ್ರು. ಅಂದ್ರೆ ಅವ್ರ ತಾಯಿಯ ವಿಶ್ವ ಇದೆಯಲ್ಲ, ತಾಯಿಯ ಜಗತ್ತು, ಎಲ್ಲೆಲ್ಲಿ ತಾಯಿ ಹೋಗ್ತಾರೋ ಅಲ್ಲೆಲ್ಲ ತಾಯಿಯ ಹಿಂದೆ ಇದ್ಕೊಂಡು ಅವ್ರನ್ನ ಕಾಪಾಡಿದಂತವ್ರು ಅವರ ಕಷ್ಟದ ದಿನಗಳಲ್ಲಿ. ಅಂದ್ರೆ ಒಂದು ತ್ಯಾಗ ಅಂತ ಹೇಳ್ತೀವಿ ನಾವು, ಆ ತ್ಯಾಗವನ್ನ ನಾನು ಕಂಡಿದ್ದು ವಿನೋದ್ ರಾಜಲ್ಲಿ. ಅದಕ್ಕೋಸ್ಕರ ಅವರು ಬಹಳ ಬಹಳ ಕಷ್ಟಪಟ್ಟಿರ್ತಾರೆ. ಬಟ್ ಅವರು ಪಟ್ಟ ಕಷ್ಟಕ್ಕೆ ಸಿಕ್ಕುವ ಒಂದು ಸುಖ ಏನಂದ್ರೆ ಆ ತಾಯಿಯ ಮಮತೆ, ತಾಯಿಯ ಕಣ್ಣಲ್ಲಿ ಕಂಡಂತ ಧನ್ಯತೆ ಅಂತ ನಾನು ಭಾವಿಸ್ತೀನಿ. ಜೋಗಿ ಸರ್, ನೀವು ಮಾತನಾಡ್ತಾ ಒಂದು ಒಂದು ಮಾತು ಹೇಳಿದ್ರಿ, ಗಾಡ್ ಫಾದರ್ ಯಾರೂ ಇರಲಿಲ್ಲ ಚಿತ್ರರಂಗದಲ್ಲಿ ಅಂತ. ಆಕ್ಚುಲಿ ಅವರಿಗೆ ತಂದೆ ತಾಯಿ 6 ವರ್ಷ ಇರುವಾಗಲೇ ತಂದೆ ತಾಯಿ ತೀರು ಹೋಗಿದ್ರು. ಚಿತ್ರರಂಗದಲ್ಲೂ ಗಾಡ್ ಫಾದರ್ ಇರಲಿಲ್ಲ, ಸ್ವಂತ ಜೀವನದಲ್ಲೂ ಕೂಡ ತಂದೆ ತಾಯಿಯ ಪ್ರೀತಿಯನ್ನ ಕಂಡಿರಲಿಲ್ಲ ಲೀಲಾವತಿಯವರು. ಅವರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಇಲ್ಲ, ಅವ್ರ ಹಿನ್ನೆಲೆ ಅವ್ರು ಹೇಳ್ಕೊಂಡಾಗ ಏನಾಗಿ ನನ್ಗೆ ಗೊತ್ತಿರೋದ್ರೆ, ಬೆಳ್ತಂಗಡಿಯಲ್ಲಿದ್ರು, ಅವ್ರ ತಂದೆ ತಾಯಿ ಕೂಲಿ ನಾಲಿ ಕೆಲಸ ಮಾಡ್ತಾ ಇದ್ರು. 6ನೇ ವರ್ಷಕ್ಕೆ ತೀರ್ಕೋತಾರ ಅವರು. ತೀರ್ಕೊಂಡ ನಂತರ ಅನಾಥ ಹುಡುಗಿ ಅಲ್ಲಿಂದ ಅವರ ಜೀವನದ ಪ್ರಯಾಣ ಆರಂಭ ಆಗುತ್ತೆ ಅಂತ. ಅವರು ಎಷ್ಟೋ ಸತ್ಯಗಳನ್ನ ಮುಚ್ಚಿಟ್ಬಿಟ್ಟಿದ್ದಾರೆ. ಅಂದ್ರೆ ತಾನು ಬಹಳ ಕಷ್ಟಪಟ್ಟಿದ್ದನ್ನ ಎಲ್ಲೂ ಹೇಳ್ಕೊಳ್ಳೇ ಇಲ್ಲ ಅವರು. 6ನೇ ವಯಸ್ಸಿನಿಂದ ಇಲ್ಲಿ 12ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಬರೋ ತನಕ ಅವ್ರ ಜೀವನದಲ್ಲಿ ಏನ್ ನಡೆಯಿತು, ಯಾರು ಕರ್ಕೊಂಡ್ ಬಂದ್ರು, ಏನ್ ಹೇಗ್ ಊಟ ಮಾಡ್ತಾ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು, ಈ ತರದ ಸತ್ಯಗಳನ್ನ ಎಲ್ಲೂ ಹೇಳಲೇ ಇಲ್ಲ ಅಂತ. ಯಾರು ಕೇಳಿದ್ರೆ ಅದು ಬೇಡ, ಅದು ನನಗೆ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ, ಹೇಗೋ ಬಂದ್ಬಿಟ್ಟೆ, ದೇವ್ರು ನನ್ನ ಕೈ ಹಿಡಿದ್ರು, ಒಂದು ಕುಟುಂಬ ನನ್ನ ಕೈ ಹಿಡಿಯಿತು, ನಾನು ಬಂದೆ, ಚಿತ್ರರಂಗದಲ್ಲಿ ಮುಂದುವರಿತಾ ಹೋದೆ, ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟರು. ಶಂಕರ್ ಸಿಂಗ್ ಸಿಕ್ಕಿದ್ರು ಅಲ್ಲಿ ಜೀವನದಲ್ಲಿ, ಆಮೇಲೆ ಸುಬ್ಬಯ್ಯ ನಾಡು ಅವ್ರ ಸಂಸ್ಥೆಯಲ್ಲಿ ಒಳ್ಳೆ ಸಿನಿಮಾ ಸಿಕ್ತು. ಹೀಗೆ ಅವ್ರಿಗೊಂದು ಸಿಕ್ಕಿದ್ದು ನೋಡಿ, ಆರಂಭದ ಪಾತ್ರ ಇದೆಯಲ್ಲ ಅದು ಕಯಾದು, ಅಂದ್ರೆ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದುವಿನ ಸಖಿಯ ಪಾತ್ರದಲ್ಲಿ ಅವ್ರು ನಟಿಸಿ, ಆಮೇಲೆ ಬಹುಭಾಷಾ ಕಲಾವಿದೆಯಾಗಿ. ಅಂದ್ರೆ ಇವತ್ತು ನೀವು ಬೇರೆ ಬೇರೆ ತಮಿಳು ತೆಲುಗು ಸಿನಿಮಾಗಳನ್ನು ಹಾಕಿದ್ರೆ ಇವ್ರು ಕಾಣಿಸ್ತಾರೆ ನಿಮಗೆ. ಅಲ್ಲಿ ಅಲ್ಲಿ ಕೂಡ ಅವ್ರು ನಟಿಸಿದ್ದಾರೆ, ಇಲ್ಲಿ ಕನ್ನಡದಲ್ಲೂ ನಟಿಸಿದ್ದಾರೆ. ಸುಮಾರು 650 ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು. ಅದರಲ್ಲಿ ಆ ಕಾಲದಲ್ಲಂತೂ ಲೀಲಾವತಿ ಇಲ್ದಿರುವಂತ ಸಿನಿಮಾವೇ ಇಲ್ಲ ಅಂತ ಆಗ್ತಿತ್ತು. ಅಂದ್ರೆ ಅಷ್ಟು ಸಿನಿಮಾದಲ್ಲಿ ನಾಯಕಿ ಪಾತ್ರ ನಟಿಸಿದ್ದಾರೆ, ಭಕ್ತಿ ಪ್ರಧಾನವಾದ ಚಿತ್ರಗಳು ನಟಿಸಿದ್ದಾರೆ. ಸೊ ಈ ಎಲ್ಲ ಒಂದು ಅಂದ್ರೆ ಅವರು ಎಷ್ಟು ಕಷ್ಟಗಳನ್ನ ಜೀವನದಲ್ಲಿ ನೋಡಿದ್ದಾರೋ ಅಷ್ಟೇ ಕಷ್ಟಗಳನ್ನ ಪಾತ್ರಗಳ ಮೂಲಕ ಕೂಡ ನೋಡಿದ್ದಾರೆ ಅಂತ. ಬಹಳ ಒಂದು ತುಂಬಿದ ಬದುಕನ್ನು ಕಂಡಂತ ಮಹಿಳೆಯವರು. ನನಗೆ ಬಹಳ ಅವರ ಬಗ್ಗೆ ಗೌರವ ಮತ್ತು ಪ್ರೀತಿ ಸದಾಕಾಲ. ಅಂದ್ರೆ ಅವತ್ತಿಂದಲೂ ನಾವು ಮಾತಾಡ್ತಾ ಇದ್ವಿ, ನಾನು ಉದಯಮರ್ಕಿಣಿ ಮತ್ತು ಶರೈ ಎಲ್ಲ ಸೇರಿದಾಗ ಅವರ ಜೀವನದ ಬಗ್ಗೆ ಮಾತಾಡ್ತಿದ್ವಿ. ಅದನ್ನು ಹೇಗೆ ತಮ್ಮ ದುಃಖವನ್ನ ಕಟ್ಟೆ ಒಡೆಯದಂತೆ ಇಟ್ಕೊಂಡು, ಹೇಗೆ ತನಗೆ ಗೊತ್ತಿರುವ ಸತ್ಯವನ್ನ ಎಲ್ಲೂ ಹೇಳದಂತೆ ತನ್ನ ಒಳಗೆ ಇಟ್ಕೊಂಡು ಒಂದು ಸೆರಗಿನಲ್ಲಿ ಕೆಂಡ ಕಟ್ಕೊಂಡಾಗೆ ಬದುಕ್ತಾ ಇದ್ರಲ್ಲ, ಅದು ಬಹಳ ದೊಡ್ಡ ಸಾಧನೆ. ಅದು ಅದೊಂದು ರೀತಿಯ ತಪಸ್ಸು ಅಂತ ಹೇಳ್ಬೋದು. ಜೋಗಿ ಸರ್, ಲೀಲಾವತಿಯವರು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಟಿ, ನಾಯಕ ನಟಿಯಾಗಿ ಯಶಸ್ವಿಯಾದರು, ಪೋಷಕ ನಟಿಯಾಗಿ ಯಶಸ್ವಿಯಾದರು. ಆನಂತರ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದರು. ಅವರಿಗೆ ತಮ್ಮ ಮಗ ವಿನೋದ್ ರಾಜ್ ಸಿನಿಮಾದಲ್ಲಿ ಆ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಅನ್ನುವ ಕೊರತೆ ಏನಾದರೂ ಕಾಡ್ತಿತ್ತ? ಆ ನೋವಿತ್ತ ಅಂತ? ಬಹಳ ನೋವಿತ್ತು, ಬಹಳ ನೋವು ಕಾಡ್ತಾ ಇತ್ತು. ಅಂದ್ರೆ ಮಗ ಮಾಡಿದಂತ ಸಿನಿಮಾಗಳು ಗೆದ್ದಿದ್ವು, ಆದ್ರೆ ಅವರಿಗೆ ಜಾಸ್ತಿ ಅವಕಾಶಗಳು ಸಿಗ್ಲಿಲ್ಲ ಮಗನಿಗೆ. ಯಾಕಂದ್ರೆ ಈ ಕಾಲದಲ್ಲಿ ಅಂದ್ರೆ ಗಾಡ್ ಫಾದರ್ ಇಲ್ಲದ ಕಾಲದಲ್ಲಿ ಕೇವಲ ಟ್ಯಾಲೆಂಟ್ ಇಂದ ಬೆಳೀಲಿಕ್ಕೆ ಆ ಕಾಲದಲ್ಲಿ ಸಾಧ್ಯವಿತ್ತು, ಆದ್ರೆ ಮಗನ ಕಾಲದಲ್ಲಿ ಅದು ಸಾಧ್ಯವಿರಲಿಲ್ಲ. 2ನೇದಾಗಿ ಮಗ ಕೂಡ ಅದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂತ. ಅಂದ್ರೆ ತಾನು ಶೂಟಿಂಗಿಗೆ ಹೋದ್ರೆ ಅಮ್ಮನನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ತಾನು ಶೂಟಿಂಗ್ ಬಿಟ್ಟು ಬೇರೆ ಊರುಗಳಿಗೆ ಹೋದ್ರೆ 10-15 ದಿನ ಅಮ್ಮ ಒಬ್ಬರೇ ಇರ್ಬೇಕಾಗತ್ತೆ, ಅಮ್ಮನನ್ನು ನೋಡ್ಕೋಬೇಕು, ತೋಟ ನೋಡ್ಕೋಬೇಕು, ಈ ತರದ ಸಮಸ್ಯೆಗಳು ಅವರಿಗಿದ್ವು. ಹೀಗಾಗಿ ಮಗ ಕೂಡ ಬಹಳ ಏನು ಅವಡುಗಚ್ಚಿ ನಾನು ಸಿನಿಮಾದಲ್ಲೇ ಮುಂದುವರಿಬೇಕು, ಸಿನಿಮಾದಲ್ಲೇ ಗೆಲ್ಲಬೇಕು ಅಂತ ಹೇಳುವ ಹಠವನ್ನು ಕೂಡ ಮಗ ತೋರಿಸ್ಲಿಲ್ಲ. ಹಾಗಾಗಿ ಅದು ತಾಯಿ ಮಗನ ಒಂದು ಏನು ಗುಪ್ತ ಒಡಂಬಡಿಕೆ. ಅದು ಅವ್ರ ಮನಸ್ಸಲ್ಲಿ ಮಗ ಚೆನ್ನಾಗಾಗ್ಬೇಕು ಅಂತಿತ್ತು, ಬಟ್ ದೂರ ಹೋಗ್ಬಾರ್ದು ಅಂತಿತ್ತು. ಮಗನಿಗೂ ತಾನು ಬೆಳಿಬೇಕು ಅಂತಿತ್ತು, ಅವ್ರ ತಾಯಿನ ಬಿಟ್ಟು ಹೋಗ್ಬಾರ್ದು ಅಂತಿತ್ತು. ಈ ರೀತಿಯ ಒಂದು ಗುಪ್ತವಾದ ಒಂದು ಒಪ್ಪಂದ ಅವ್ರ ಮಧ್ಯೆ ಇತ್ತು ಅಂತ ನನಗೆ ಅನ್ಸುತ್ತೆ. ಜೋಗಿ ಸರ್, ಅಮ್ಮನಿಗೆ ವಿನೋದ್ ರಾಜ್ ಜಗತ್ತಾಗಿದ್ರು, ವಿನೋದ್ ರಾಜ್ಗೆ ಅವರ ತಾಯಿಯೇ ಜಗತ್ತು. ಇಬ್ಬರು ಈಗ ವಿನೋದ್ ರಾಜ್ಗೆ ತಾಯಿ ಇಲ್ಲ ಅಂದರೆ ಇಡೀ ಜಗತ್ತನ್ನೇ ಕಳೆದುಕೊಂಡಂತಹ ಸ್ಥಿತಿ. ಇನ್ನು ಮುಂದೆ ಅವರ ಜೀವನವೇ ಕಷ್ಟಕರವಾಗಬಹುದು ಅನ್ನುವಂತಹ ಅಭಿಪ್ರಾಯ ಇಲ್ಲ. ವಿನೋದ್ ರಾಜ್ ಅಂತ ಒಂದು ಅಂದ್ರೆ ಛಲವಾದಿ ಅಂತ ಹೇಳಿದ್ರೆ ನಮಗೆ ಅವರ ಬದುಕನ್ನು ನೋಡಿದಾಗ ಗೊತ್ತಾಗುತ್ತೆ. ಬಹುಶಃ ಅವರು ತಾನು ಕಂಡ ಕನಸುಗಳನ್ನು ಇನ್ಮೇಲೆ ಸಾಕಾರಗೊಳಿಸಿಕೊಳ್ಳಿಕ್ಕೆ ಬಹುಶಃ ಪ್ರಯತ್ನ ಪಡಬಹುದು ಅನ್ಸುತ್ತೆ. ಒಳ್ಳೆ ರೈತನಾಗಬೇಕು, ಅಥವಾ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು, ನಟನೆ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಪ್ರತಿಭೆ ಗಣಿ ಅವನು, ಅದನ್ನೆಲ್ಲ ಮುಂದೆ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಈ ಹೊತ್ತಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ, ಬಟ್ ಅವರೇ ಅನೌನ್ಸ್ ಮಾಡಬಹುದು. ಮುಂಬರುವ ದಿನಗಳಲ್ಲಿ ಬಹುಶಃ ಅವರು ಇನ್ನಷ್ಟು ಕ್ರಿಯಾಶೀಲರಾಗಿ ಚುರುಕಾಗಿ ತನ್ನ ತಾಯಿಯ ಮನಸ್ಸಿಗೆ ಸಂತೋಷ ಕೊಡುವಂತೆ ಬದುಕ್ತಾರೆ ಅಂತ ಹೇಳುವ ನಂಬಿಕೆ ನನಗಿದೆ. ಜೋಗಿ ಸರ್, ಲೀಲಾವತಿಯವರ ಕೊನೆಯ ಪ್ರಶ್ನೆ, ಲೀಲಾವತಿಯವರ ಕೃಷಿಯ ಮೇಲಿನ ಆಸಕ್ತಿ ಮತ್ತು ಜನರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಆಸ್ಪತ್ರೆಯನ್ನು ಕಟ್ಟಿದ್ರು, ತಮಿಳುನಾಡಿನಲ್ಲೂ ಕೂಡ ತೋಟವನ್ನು ಖರೀದಿಸಿದ್ರು, ಆ ಆಸಕ್ತಿಯ ಬಗ್ಗೆ ನಿಮಗೆ ತಿಳಿದಿರುವಂತಹ ಮಾಹಿತಿಯನ್ನು ಹಂಚಿಕೋಬೋದಾ? ಏನಿಲ್ಲ, ಇವರ ತಂದೆ ತಾಯಿಯವರಿಗೆ ಸ್ವಂತ ಆಸ್ತಿ ಇರಲಿಲ್ಲ, ಸ್ವಂತ ಭೂಮಿ ಇರಲಿಲ್ಲ. ಅವರು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹಳ ಚಿಕ್ಕಂದಿಂದಲೇ ಅವರಿಗೆ ಒಂದು ಆಸೆ ಇತ್ತಂತೆ, ಅಂದ್ರೆ ಸ್ವಂತ ಭೂಮಿಯನ್ನು ಹೊಂದಬೇಕು, ಆಮೇಲೆ ಭೂಮಿ ತಾಯಿಯನ್ನು ನಂಬಿ ಬದುಕಬೇಕು, ಆದ್ರೆ ಭೂಮಿ ತಾಯಿ ಯಾವತ್ತೂ ಕೈ ಕೊಡಲ್ಲ ಅಂತ ಅವ್ರು ಅದನ್ನ ಚಿಕ್ಕದಾಗ ಹೇಳ್ತಾ ಇದ್ರು. ಅಂದ್ರೆ ಒಂದು ಗಿಡ ನೆಟ್ಟಿದ್ದನ್ನು ಕೂಡ ನಮ್ಗೆ ಹೇಳೋರು, ಇವತ್ತೊಂದು ಮಾವಿನ ಗಿಡ ನೆಟ್ಟೆ ಊರಿಂದ ತಂದಿದ್ದು, ಒಂದು ಅಂಬಟೆ ಗಿಡ ನೆಟ್ಟೆ, ಈ ತರದ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಹಂಚಿಕೊಳ್ಳೋರು. ಅಂದ್ರೆ ಒಂದು ಗಿಡವನ್ನು ನೆಟ್ಟಾಗ ಒಂದು ಮಗನನ್ನು ಬೆಳೆಸಿದಷ್ಟು ಪ್ರೀತಿಯಿಂದ ಅವರು ತೋಟವನ್ನು ಬೆಳೆಸಿದ್ದಾರೆ, ಅವರ ಕೃಷಿಯನ್ನು ಬೆಳೆಸಿದ್ದಾರೆ. ಅದರಿಂದ ಕೃಷಿ ಮತ್ತು ಅವ್ರದ್ದು ಇದೆಯಲ್ಲ ಅದೊಂದು ಸಂಬಂಧ ಅವ್ರಿಗೆ ಇದ್ದಿದ್ದೇ ಎರಡು ಸರ್. ಒಂದು ಸಿನಿಮಾಗೆ ಬರೋರು, ಆಕ್ಟಿಂಗ್ ಮಾಡೋರು, ಅದು ಬಿಟ್ರೆ ಹೋಗ್ಬಿಟ್ಟು ಕೃಷಿ ಮಾಡೋರು, ಅದು ಬಿಟ್ರೆ ಮೂರನೇದಿಲ್ಲ ಅವರಿಗೆ, ಬೇರೆ ಜಗತ್ತೇ ಇರಲಿಲ್ಲ ಅವರಿಗೆ. ಈ ಮತ್ತು ತಾಯಿ ಮತ್ತು ಮಗ ಒಂದು ರೀತಿಯಲ್ಲಿ ಈ ಬಂಗಾರದ ಮನುಷ್ಯದಲ್ಲಿ ಹೇಗೆ ತನ್ನನ್ನು ಭೂಮಿಗೆ ಅರ್ಪಿಸಿಕೊಂಡ ಪಾತ್ರ ಬರುತ್ತಲ್ಲ, ಆ ರೀತಿಯ ಭೂತಾಯಿಯ ಮಕ್ಕಳು ಅವರಿಬ್ರು ಸಹ ನನಗೆ ಅನಿಸೋದು. ಜೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಲೀಲಾವತಿಯವರ ಬಗ್ಗೆ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಲೀಲಾವತಿ ಅಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದೆ. 85 ವರ್ಷ ಆಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 50 ವರ್ಷಗಳ ಕಾಲ ನಿರಂತರವಾಗಿ ಕಲಾ ಸೇವೆಯನ್ನು ಮಾಡಿದ್ದಂತಹ ಹಿರಿಯ ನಟಿ. ನಾಯಕ ನಟಿಯಾಗಿ ಕನ್ನಡದಲ್ಲಿ ಯಶಸ್ವಿಯಾಗಿದ್ದರು, ಪೋಷಕ ನಟಿಯಾಗಿ ಯಶಸ್ವಿಯಾಗಿದ್ದರು, ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದರು. ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಸಿನಿಮಾ, ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಲೀಲಾವತಿ ಅಭಿನಯಿಸಿದರು. ಮೂಲತಃ ದಕ್ಷಿಣ ಕನ್ನಡದ ಬೆಳ್ತಂಗಡಿಯವರು. ತಮ್ಮ 6ನೇ ವಯಸ್ಸಿದ್ದಾಗ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಳ್ತಾರೆ. 12ನೇ ವಯಸ್ಸಿಗೆ ಅವರು ಅಭಿನಯವನ್ನು ಶುರು ಮಾಡ್ತಾರೆ. ಈಗ 85 ವರ್ಷ. 50 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿದಂತಹ ನಟಿ. ಮೊದಲಿಗೆ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿಯ ಮೂಲಕ ಅಭಿನಯಕ್ಕೆ ಪ್ರವೇಶಿಸ್ತಾರೆ. ಅವರ ಮೊದಲ ನಾಟಕ ಚಂಚಲಕುಮಾರಿ ಎನ್ನುವಂತಹ ನಾಟಕದ ಮೂಲಕ ಅವರ ಅಭಿನಯದ ಜೀವನ, ನಟನೆಯ ಜೀವನ ಆರಂಭ ಆಗುತ್ತೆ. ಲೀಲಾವತಿಯವರ ಮೊದಲ ಸಿನಿಮಾ ಮಾಂಗಲ್ಯ ಯೋಗ. ಮಾಂಗಲ್ಯ ಯೋಗ ಎನ್ನುವ ಕನ್ನಡದ ಸಿನಿಮಾ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ರಾಜ್ಕುಮಾರ್ ಅವರ ಜೊತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 1958ರಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಟಿಸ್ತಾರೆ. ಅದಾದ ನಂತರ ನಿರಂತರವಾಗಿ ಹಲವು ಸಿನಿಮಾಗಳನ್ನು ಮಾಡ್ತಾರೆ. ಕನ್ನಡದ ಖ್ಯಾತ ನಾಯಕ ನಟರುಗಳ ಜೊತೆ, ಎಲ್ಲ ನಾಯಕ ನಟರುಗಳ ಜೊತೆಯೂ ಕೂಡ ನಾಯಕಿಯಾಗಿ ಅಭಿನಯಿಸ್ತಾರೆ. ತೆಲುಗಿನಲ್ಲಿ, ತಮಿಳಿನಲ್ಲಿ ಅತಿರಥ ನಾಯಕರ ಜೊತೆ ಅಭಿನಯಿಸಿದಂತಹ ಖ್ಯಾತಿ ಕನ್ನಡತಿ ಲೀಲಾವತಿಯವರಿಗೆ. ತಮಿಳು ಚಿತ್ರರಂಗದಲ್ಲೂ ಕೂಡ ಹಲವು ಸಿನಿಮಾಗಳನ್ನು ಅಭಿನಯಿಸಿದ್ದಾರೆ. ತೆಲುಗು ಸಿನಿಮಾ ರಂಗದಲ್ಲಿ, ಮಲಯಾಳಂ ಸಿನಿಮಾ ರಂಗದಲ್ಲಿ ಒಟ್ಟು 600ಕ್ಕೂ ಹೆಚ್ಚು ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು 205 ಚಿತ್ರಗಳಲ್ಲಿ ಅಭಿನಯಿಸಿದ್ರು ನಾಯಕ ನಟರಾಗಿ. ರಾಜ್ಕುಮಾರ್ ಪೋಷಕ ನಟರಾಗಿ ನಟಿಸಿರಲಿಲ್ಲ. ಲೀಲಾವತಿಯವರು ಕನ್ನಡ ಚಿತ್ರರಂಗದ ಹೆಮ್ಮೆ. 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂತಹ ಖ್ಯಾತಿ. ಒಬ್ಬ ನಟಿಯಾಗಿ ಇಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಖ್ಯಾತಿಯನ್ನು ಹೊಂದಿದ್ರು ನಟಿ ಲೀಲಾವತಿ. ಲೀಲಾವತಿ ಮತ್ತು ವಿನೋದ್ ರಾಜ್ ಅವರನ್ನು, ಆಧುನಿಕ ಅವರ ಸಂಬಂಧವನ್ನು ನೋಡಿ Asianet News Network ಪ್ರಸ್ತುತಿ ನೀವು ನೋಡ್ತಿದ್ದೀರಾ Asianet Suvarna News.